ಶ್ರವಣ ಬೆಳಗೊಳದಲ್ಲಿ ಗೋಪಾಲ್ ಸ್ವಾಮಿಗೆ ಕೈ ಟಿಕೆಟ್ ಬಾಲಕೃಷ್ಣ ವಿರುದ್ಧ ಸ್ಪರ್ಧೆಗೆ ಗೋಪಾಲ್ ಸ್ವಾಮಿ ಸಿದ್ದ ಬಾಲಕೃಷ್ಣ ಹ್ಯಾಟ್ರಿಕ್ ಗೆಲುವು ತಡೆಯೋದು ಅಷ್ಟೊಂದು ಸುಲಭನ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಶ್ರಾವಣ ಬೆಳಗೊಳದಲ್ಲಿ ಒಂದು ರೀತಿ ಕನ್ಫ್ಯೂಷನ್ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಕಾಂಗ್ರೆಸ್ ಟಿಕೆಟ್ ಅಲ್ಲಿ ಬಿಜೆಪಿ ಟಿಕೆಟ್ ಯಾರಿಗೆ ಅಂತ ಚರ್ಚೆ ನಡೀಲೇ ಇಲ್ಲ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಅಂತ ಯಾಕಂದ್ರೆ ಅಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂ ಎ ಗೋಪಾಲ ಸ್ವಾಮಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಿ ಎಂ ರಾಮಚಂದ್ರ ಮತ್ತು ಮಾಜಿ ಮಂತ್ರಿ ಅವರ ಸೊಸೆ ರಾಜೇಶ್ವರಿ ಅಥವಾ ಮೊಮ್ಮಗ ದೀಪುಗೆ ಟಿಕೆಟ್ ಆಗುತ್ತೆ ಅನ್ನೋ ಚರ್ಚೆ ನಡೀತಾ ಇತ್ತು ಕೊನೆ ಕ್ಷಣದಲ್ಲಿ ಗೋಪಾಲ ಸ್ವಾಮಿಗೆ ಟಿಕೆಟ್ ಅನ್ನು ಅನೌನ್ಸ್ ಮಾಡಿದೆ ಕಾಂಗ್ರೆಸ್ ಮತ್ತೊಂದು ಕಡೆ ಅದಕ್ಕಿಂತ ಮೊದಲೇ ಪಿಯಿಂದ ಚಿದಾನಂದಿಗೆ ಅವಕಾಶವನ್ನು ಕೊಟ್ಟಿದೆ ಬಿಜೆಪಿ ಇಂತಹ ಸಂದರ್ಭದಲ್ಲಿ ಬಾಲಕೃಷ್ಣ ಅವರ ಪ್ರಾಬಲ್ಯವಿರುವಂತಹ ಹ್ಯಾಟ್ರಿಕ್ ಗೆಲುವಿಗೆ ಸಜ್ಜಾಗಿರುವಂತಹ ಬಾಲಕೃಷ್ಣ ಅವರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಒಗ್ಗಟ್ಟಿನ ಹೋರಾಟಕ್ಕೆ ಮುಂದಾಗಿ ಮುಂದಾದರೆ ಮುಂದಾಗಲ್ಲ ಒಗ್ಗಟ್ಟಿಲ್ಲ ಅದೇ ಕಾರಣಕ್ಕೆ ಕಾಂಗ್ರೆಸ್ ಭಾರಿ ಗಲಾಟೆ ಆಗ್ತದೆ ದೀಪು ಮತ್ತೆ ಸ್ವಾಮಿ ನಡುವೆ ಅಂದ್ರೆ ಅವರ ಬೆಂಬಲ ತುಂಬಾ ದೊಡ್ಡ ಮಟ್ಟದಲ್ಲಿ ಫೈಟ್ ಇತ್ತು ಹೌದು ತುಂಬಾ ಟಿಕೆಟ್ ಅಂತ ಜಗಳ್ರುಟ್ ಸುದ್ದಿ ಮಾಡ್ಬೇಕು ನಮಗೂ ಕೂಡ ಕಾಟ ಕೊಡ್ತಿದ್ರು ಆ ತರ ಆಗ್ತೀರಾ ಈ ತರ ಆಗ್ತೀರ ಅಂತ ಓಕೆನಪ್ಪ ನೋಡೋಣ ಹೈಕಮಾಂಡ್ ಯಾರು ಟಿಕೆಟ್ ಕೊಡ್ತಾ ಅಂದಿದ್ರು ಈಗ ಕನ್ಫರ್ಮ್ ಆಗಿದೆ ಫೈನಲ್ ಆಗಿದೆ ಗೋಪಾಲ್ ಸ್ವಾಮಿ ಅವ್ರು ನಾಮಿನೇಷನ್ ಹಾಕಿದ್ದಾರೆ ಸೊ ಕಾಂಗ್ರೆಸ್ ಈಗ ಒಟ್ಟಾಗಿ ಚುನಾವಣೆ ಮಾಡ್ಬೇಕು ಮಾಡಬೇಕು ಅದು ಹೊರಗಡೆ ಒಟ್ಟಾಗಿ ಆಗ್ಬೋದು ಒಳಗಡೆ ಒಟ್ಟಾಗಿ ಇರ್ತಾರ ಅವರು ಅನ್ನೋದೊಂದು ಪ್ರಶ್ನೆ ಬಾಲಕೃಷ್ಣ ತಮ್ಮ ಚಾರ ಉಳ್ಕೊಂಡಿದ್ದಾರೆ ಈಗ ಹೌದು ಜೆಡಿಎಸ್ ನ ಶಾಸಕರು ಹಾಲೆ ಶಾಸಕರು ಹ್ಯಾಟ್ರಿಕ್ ಗೆಲುವನ್ನು ಪಡೆಯೋದಕ್ಕೆ ಟ್ರೈ ಜೆ ಬಿಜೆಪಿ ಕೂಡ ಸ್ವಲ್ಪ ಟಫ್ ಕೊಡಬಹುದು ಈಗ ಈ ಬಾರಿ ಬಿಜೆಪಿಗೆ ಶ್ರವಣ ಬೆಳಗೊಳ ಇತಿಹಾಸದಲ್ಲಿ ಹತ್ತು ಸಾವಿರದ ಮೇಲೆ ಓಟೆ ಬಂದಿಲ್ಲ ಬಟ್ ಈ ಬಾರಿ ಚಿದಾನಂದ ಟರ್ನ್ ಮಾಡ್ತಾರ ಅನ್ನೋ ಲೆಕ್ಕಾಚಾರ ಕೂಡ ನಡೀತಾ ಇದೆ ಹೀಗಾಗಿ ಬಾಲಕೃಷ್ಣ ಅವರ ಪ್ರಾಬಲ್ಯ ಇರುವಂತಹ ಶ್ರಾವಣ ಬೆಳಗೊಳದಲ್ಲಿ ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎಷ್ಟರ ಮಟ್ಟಿಗೆ ಫೈಟ್ ಕೊಡುತ್ತೆ ಅನ್ನೋ ಚರ್ಚೆ ನಡೀತಾ ಇದೆ ವೀಕ್ಷಕರೇ ನೀವು ಶಾಂಡ್ಬಳ್ಳಗೋಳ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕನ್ನು ಕಾಮೆಂಟ್ ಮಾಡಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕಂತ ತಿಳಿಸಿ ಒಳ್ಳೆಯ ಅಭ್ಯರ್ಥಿಯನ್ನ ಗೆಲ್ಲಿಸಿ ಯಾರು ಅರ್ಹರಿದೆ ಯಾರಿಗೆ ಅರ್ಹತೆ ಇದೆ ಯಾರಿಗೆ ಯೋಗ್ಯತೆ ಇದೆ ಅಂತ ಒಂದು ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಜಾತಿ ಮತ ಧರ್ಮ ಪಕ್ಷ ನೋಡದೆ ಒಳ್ಳೆಯ ವ್ಯಕ್ತಿತ್ವವನ್ನು ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ